ಸ್ನೇಹಿತರೆ ನೀವು ನೋಡ್ತಾ ಇದ್ರಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣವರ ಸ್ಟ್ಯಾಚು ನಿಮ್ ಕಾಣತೈತಿ ಇದರದ ಇಲ್ಲಿ ತಾಯಿ ಕಟ್ತಾರಲ್ಲ ಅದರ ವಿಶೇಷತೆ ಏನು ಹೇಳಬಹುದು ಆ ವಿಶೇಷ ಅಂದ್ರೆ ಮಂದಿದ ಒಂದ ನಂಬಿಕೆ ನಮ್ಗೆ ಮಕ್ಕಳಾಗ್ಲಿ ಗಂಡ ಮಗು ಹುಟ್ಟಲಿ ನಮ್ದು ನೌಕರಿ ಹತ್ತಲಿ ಮತ್ತೆ ನಾ ಜಾಬ್ ಹತ್ತಲಿ ಎಲ್ಲ ಏನಿದೆ ಕೋರ್ಟ್ ಕಚೇರಿ ಎಲ್ಲ ಏನಿದ್ದಿದೆ ಎಲ್ಲ ಬಿಡ್ಕೊಂಡು ಕಟ್ಸಾರ್ರಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರು ಇವತ್ತು ನಾವು ನಂದಗಡ ಗ್ರಾಮದಲ್ಲಿ ಇದೀವಿ ಅಲ್ಲಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಸಮಾಧಿಯನ್ನ ನೋಡ್ಲಿಕ್ಕೆ ಬಂದಿದೀವಿ ನೀವು ನೋಡ್ತಾ ಇದ್ದೀರಿ ಪುಣ್ಯಭೂಮಿ ನಂದಗಡ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಸಮಾಧಿ ಇದೆ ನೋಡೋಣ ಬರಿ ಒಳಗೆ ಹೆಂಗೈತಿ ಏನೈತಿ ಎಲ್ಲ ನೋಡೋಣ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಇಪ್ಪ ಎಲ್ಲ ದೋಸ್ತರಿಗೆ ಇವತ್ತು ನಾವು ನಂದಗಡ ಗ್ರಾಮದೊಳಗಿದ್ದೀವಿ ಮಸ್ತ್ ಐತಿ ಪ್ಲೇಸ್ ನೋಡೋಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಸಮಾಧಿ ಮಾಡಿದಂಥ ಪ್ಲೇಸ್ ಇದೆ ಆ್ಯಕ್ಚುಲಿ ನೀವು ನೋಡ್ತಾ ಇರೋದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದು ಸ್ಟ್ಯಾಚು ನೋಡಾಗತ್ತೀರಿ ಇವಾಗ ಒಳಗಡೆ ಹೋಗೋಣ ಬರ್ರಿ ನಂದಗಡ ಗ್ರಾಮದ ಒಳಗಡೆ ಹೋಗ್ತಾ ಇದ್ದೀವಿ ಇದು ಹುಬ್ಬಳ್ಳಿಯಿಂದ 75 ಕಿಲೋಮೀಟರ್ ಆಗುತ್ತೆ ಒಂದು ಸುಂದರವಾದ ಪ್ರದೇಶವಾಗಿದೆ ಆ ಕಾರಣದಿಂದ ನೋಡೋಕೆ ಬರ್ತಾ ಇದ್ದೀವಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಪುಣ್ಯಭೂಮಿ ನಂದಗಡ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದು ಸಮಾಧಿಯ ಒಂದು ಪುಣ್ಯಭೂಮಿಯ ಸ್ಥಳವನ್ನು ನೋಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ದೋಸ್ತರ ಫೈನಲಿ ರೀಚ್ ಆದ್ವಿ ಪುಣ್ಯಭೂಮಿ ನಂದಗಡ ಇದು ಹುಬ್ಬಳ್ಳಿಯಿಂದ 75 ಕಿಲೋಮೀಟರ್ ಆಗುತ್ತೆ ಹೆಚ್ಚು ಕಡಿಮೆ ಒಂದು 80 ಕಿಲೋಮೀಟರ್ ಆಗ್ಬೋದು ನೀವು ನೋಡ್ತಾ ಇದ್ದೀರಿ ಅಂಗಡಿ ಮುಂಗಟ್ಟುಗಳು ಕಾಣ್ತಾ ಇದ್ದಾವೆ ನಿಮಗೆ ನಂದಗಡ ಗ್ರಾಮದ ನಂದಗಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಸಮಾಧಿಯ ಮುಂದೆ ಅಂಗಡಿ ಮುಂಗಟ್ಟುಗಳನ್ನು ಹಾಕಿದ್ದಾರೆ ಎಷ್ಟು ಸುಂದರವಾಗಿ ನಿಮಗೆ ಕಾಣ್ತಾ ಇದ್ದಾವೆ ಅಂಗಡಿ ಮುಂಗಟ್ಟುಗಳು ನೋಡ್ತಾ ಇದ್ರಿ ನೀವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಭಾವಚಿತ್ರಗಳು ನಿಮಗೆ ಕಾಣ್ತಾ ಇದ್ದಾವೆ ಈ ಮರತಿ ಅಮ್ಮ ಈ ಮರತಿ ಕುಂತೀನ ಹಂಗೆ ಸುಮ್ಮನೆ ಒಂದು ಹುಬ್ಬಳ್ಳಿ ರೀ ಸ್ನೇಹಿತರೆ ನೀವು ನೋಡ್ತಾ ಇರೋದು ನಂದಗಡ ಗ್ರಾಮದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಸಮಾಧಿಯ ಒಂದು ದ್ವಾರ ಬಾಗಲ ಅಂತ ಹೇಳ್ಬೋದು ಇದನ್ನು ಹೊರಗಡೆ ಅಂಗಡಿ ಮುಂಗಟ್ಟುಗಳಿದ್ದಾವೆ ಇವಾಗ ಒಳಗಡೆ ಹೋಗೋಣ ಇಲ್ಲಿ ಒಂದು ಸೂಚನಾ ಫಲಕವಿದೆ ಸೂಚನಾ ಫಲಕದಲ್ಲಿ ಏನೇನು ಕಟ್ಟುಪಾಡುಗಳಿದ್ದಾವೆ ಇವಾಗ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡೋಣ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಿ ನೀವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಸಮಾಧಿಯ ಒಂದು ಸುಂದರವಾದ ನೋಟವನ್ನು ನೋಡ್ತಾ ಇದ್ದೀರಿ ಹೊರಗಡೆ ಗಾರ್ಡನ್ ಟೈಪ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಿ ಇವಾಗ ಇಲ್ಲಿ ನೋಡಿ ಒಂದು ಸಣ್ಣ ಮೆಟ್ಟುಗಟ್ಟೆಗಳನ್ನು ಮಾಡಿದ್ದಾರೆ ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಡೇನ ಅವರ ಹುಟ್ಟು ಹಬ್ಬದ ದಿನ ಅವರ ಮರಣ ಹೊಂದಿದ ದಿನ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಎಷ್ಟು ಸುಂದರವಾದ ದೃಶ್ಯವನ್ನು ನೋಡ್ತಾ ಇದ್ರಿ ಇವಾಗ ನಿಮಗೆ ಕಾಣಿಸ್ತಾ ಇರೋದು ದೂರದಿಂದ ನೋಡ್ತಾ ಇದ್ರು ನೀವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದು ಸಮಾಧಿಯ ಒಳಗಡೆಯ ಒಂದು ಸುಂದರವಾದ ನೋಟವನ್ನು ನೋಡ್ತಾ ಇದ್ರಿ ಸ್ನೇಹಿತರೆ ನೋಡ್ತಾ ಇದ್ರಿ ನೀವು ಎಷ್ಟು ಚೆನ್ನಾಗಿ ಚಿಕ್ಕ ಮಕ್ಕಳೆಲ್ಲ ಆಟವನ್ನು ಆಡ್ತಾ ಇದ್ರು ಇಲ್ಲಿ ಒಂದು ಕಂಬವನ್ನು ಕಾಣ್ತಾ ಇದೆ ಅದರ ಮೇಲೆ ಕ್ರಾಂತಿವೀರ ಸಂಗೊಳ್ಳಿ ರಾಮಣ್ಣವರ ಒಂದು ಭಾವಚಿತ್ರವಿದೆ ನೋಡ್ತಾ ಇದ್ದೀರಿ ನೀವು ಎಷ್ಟು ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಭಾವಚಿತ್ರದೊಂದಿಗೆ ಒಂದು ಸ್ಟ್ಯಾಚು ನಿಮಗೆ ಕಾಣ್ತಾ ಇದೆ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದು ಸ್ಟ್ಯಾಚು ಇಲ್ಲಿ ನಮ್ಮ ಮಾವರ್ ನೋಡಿರಿ ಪೋಸ್ ಕೂಡ ಆತರ ನೋಡ್ರಿ ಇಲ್ಲಿ ಎಲ್ಲರೂ ಕೂಡ ಫೋಟೋವನ್ನು ತೆಗೆದುಕೊಳ್ತಾ ಇದ್ರು ಇಲ್ಲಿ ಕಾಣ್ತಾ ಇರೋದು ನಿಮಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದು ಮೂರ್ತಿ ನಿಮಗೆ ಕಾಣ್ತಾ ಇದೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಮೂರ್ತಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದು ಸ್ಟ್ಯಾಚುವನ್ನು ನೋಡ್ತಾ ಇದ್ದೀರಿ ಮೂರ್ತಿಯನ್ನು ಸುಂದರವಾಗಿ ಕಾಣ್ತಾ ಇದೆ ಎಷ್ಟು ದೊಡ್ಡದಾದ ಗಿಡವಿದೆ ಆ ಗಿಡದ ಕೆಳಗಡೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದು ಸ್ಟ್ಯಾಚು ನೀವು ನೋಡ್ತಾ ಇದ್ದೀರಿ ಎಷ್ಟು ಸುಂದರವಾದ ಮೂರ್ತಿಯನ್ನು ಇಲ್ಲಿ ಇಟ್ಟಿದ್ದಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದು ಸ್ಟ್ಯಾಚು ನೀವು ನೋಡತ್ತೀರಿ ನೀವು
ನಂದಗಡ ಎಂಬ ಗ್ರಾಮದಲ್ಲಿ ಇದ್ದೀವಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಸಮಾಧಿಯಲ್ಲಿ ಇದ್ದೀವಿ. ಅಲ್ಲಿನ ಗ್ರಾಮಸ್ಥರು ಏನು ಮಾತಾಡ್ತಾರೆ ಏನು ಹೇಳ್ತಾರೆ ಅಂತ ಕೇಳಣ ಬನ್ನಿ. ಅಮ್ಮರ ನಮಸ್ಕಾರ. ನಿಮ್ಮ ಹೆಸರು ಅಮ್ಮರ? ನಂದು ಹೆಸರು ಶಿವ ಒತ್ಸಲ ಶಂಕರ್ ಚವಾಣ್ ರೀ. ಯಾರು ನಾವು? ಈಗ ನಾಲ್ಕನೇ ತಲೆಮಾರಿ. ನಮ್ದು ನಾಲ್ಕನೇ ತಲೆಮಾರಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಬಂದಿರಿ ನೀವು? ಹೌದು. ಇದ್ರದ ಇಲ್ಲಿ ತಾಯಿ ಕಟ್ತಾರಲ್ಲ ಅದರ ವಿಶೇಷತೆ ಏನು ಹೇಳ್ಬೋದು? ಅಲ್ಲಿ ವಿಶೇಷ ಅಂದ್ರೆ ಮಂದಿದ ಒಂದ ನಂಬಿಕೆ ರೀ. ನಮ್ಗ ಮಕ್ಕಳಾಗ್ಲಿ ಗಂಡ ಮಗು ಹುಟ್ಲಿ ನಮ್ದು ನೌಕರಿ ಹಾಕ್ಲಿ ಮತ್ತೆ ನಾ ಜಾಬ್ ಹಾಕ್ಲಿ ಎಲ್ಲ ಏನಿದೆ ಕೋರ್ಟ್ ಕಚೇರಿ ಎಲ್ಲ ಏನಿದ್ದಿದೆ ಎಲ್ಲ ಬಿಡ್ಕೊಂಡ ಕಟ್ತಾರ್ರಿ. ಅವ್ರು ಕಟ್ಟ ಮೇಲೆ ಅವ್ರು ಯಾರ ಕುರಿ ಮಾರವ್ರು ಕುರಿ ಮಾರ್ತಾರ್ರಿ. ಮತ್ತ ಹುಂಜ ಕುರಿ ಅಭಿಷೇಕ ಘಂಟಿ ನಿಮ್ ಮನಸ್ಸಿನಾಗ ಏನ್ ಇದ್ದಿದೆ ತಂದು ಇದ್ ಮಾಡುದು. ಮತ್ತೆ ಮಕ್ಕಳ್ದ ಮಕ್ಕಳಷ್ಟ ಬೇಕಂದ್ರೆ ಅವ್ರು ಬಂದ ತೊಟ್ಲ ಕಟ್ಟ ಹೋಗ್ತಾರ್ರಿ. ಮಕ್ಕಳಷ್ಟ ಬೇಕಂದ್ರೆ ತೊಟ್ಲ ಕಟ್ಟ ಹೋಗ್ತಾರ ಅಂದ್ರ ಮೊದಲ ಕಾಯಿ ಕಟ್ಟ ಹೋಗೋದ್ರಿ. ಐದ ಅಮಾಸಿ ಬರ್ಬೇಕ್ರಿ. ಐದ ಅಮಾಸಿ ಬಂದಿಂದ ಅವ್ರು ಬಂದ ಪಾಪು ಐದ್ ತಿಂಗಳ ನಂತರ ಪಾಪು ಕರ್ಕೊಂಡ್ ಬಂದ್ ತೊಟ್ಲ ಕಟ್ಟ ಹೋಗ್ಬೇಕ್ರಿ. ಅವ್ರು ತೊಟ್ಲ ಕಟ್ಟ ಹೋಗ್ತಾರ. ಅಂದ್ರೆ ಈಗ ಹೆಂಗ್ ಇಚ್ಛೆ ಐತಿ ಹಂಗ್ ಮಾಡ್ಕೊಂಡ್ ಹೋಗ್ತಾರ್ರಿ. ಅವ್ರು ಅಂದ್ರೆ ಈಗ ದೇವಸ್ಥಾನಕ್ ಹೆಂಗ್ ಜನ ಬರ್ತಾರ? ಕಂಟಿನ್ಯೂ ಜನ ಇದ್ದೇ ಇರ್ತಾರ. ಹೌದ್ರಿ, ಕಂಟಿನ್ಯೂ ಇರ್ತಾರಿ ಜನ. ಆಗಸ್ಟ್ ಹದಿನೈದಕ್ಕ ಮತ್ತೆ ಜನವರಿ ಇಪ್ಪತ್ತಾರಕ್ಕ ಜನ ಜಾಸ್ತಿ ಇರ್ತಾರ. ಜಾಸ್ತಿ ಇರ್ತಾರ. ಈಗ ಜಾತ್ರಿ ಒಂದ್ ಮಾಡ್ತಾರ ಕುರ್ಬುರ್ ಮಂದಿ. ಇಪ್ಪತ್ ಮೂರ್ ಜಾತ್ರಿ ಆದ್ರಿ. ಈಗ ನಾಳೆ ಹಿಡಿದ್ರ ಇಪ್ಪತ್ ಮೂರ್ ಜಾತ್ರಿ ಆಗ್ತಾವ್ರಿ. ಅವ್ರ ಜಾತ್ರಿ ಕುರ್ಬುರ್ ಮಂದಿ ಮತ್ತ ಫಸ್ಟ್ ಬಂದಾಗ ಏನ್ ಇಷ್ಟಾರ್ಟ್ ಮಾಡಿದಾಗ ಅವಾಗಿನ ಎಲ್ಲಾ ಚಲೋ ಹಾಕೊಂಡ್ ಹೋಗೈತ್ರಿ. ಚಲೋ ಹಾಕೊಂಡ್ ಹೋಗೈತಿ. ಮತ್ ಎರಡನೇದ ಅಂದ್ರ ಇವ್ರ ಅಪ್ಪುಗಳು ಅನಂತ ಅಪ್ಪುಗಳು ಅವ್ರ ಇಷ್ಟಾರ್ಟ್ ಮಾಡಿದ ಇದೆಲ್ಲ ಖರೆ ಅಂದ್ರೆ ಅವ್ರ ಸಂಗೊಳ್ಳಿ ರಾಯಣ್ಣ ಪ್ರೊಡ್ಯೂಸರ್ ಅವ್ರ. ಆಕ್ಚುಲಿ ಹೌದು, ಪಿಕ್ಚರ್ ದೇನ್ ಪ್ರೊಡ್ಯೂಸರ್ ಅವ್ರ. ಹಾ, ಡೈರೆಕ್ಟರ್ ರೀ ಅವ್ರ. ಹಾ, ಅವಾಗಿಂದ ಇದು ಸ್ಟಾರ್ಟ್ ಮಾಡ್ರ. ಅವಾಗಿಂದ ಇದು ಸ್ವಲ್ಪ ಬೆಳವಣಿಗೆ ಪಬ್ಲಿಕ್ ಗೆ ಗೊತ್ತಾಗಿದೆ. ಪಬ್ಲಿಕ್ ಬರಾಕ್ ಚಾಲು ಮಾಡಿದ್ರು. ಹಾ ಹಾ ಹಾ, ಮತ್ತೆ ನಿಮ್ದು ಏನ್ ಇಚ್ಛಾ ಇದ್ದಿದ್ ನೀವು ಮಾಡ್ಕೊಂಡು ಹೋಗ್ರಿ. ನಿಮ್ದು ಬಿಟ್ಟಿದೆ. ಈ ಕಾಯಿ ಕಟ್ಟಬೇಕಂತ ರೂಲ್ಸ್ ಇಲ್ಲರಿ. ಬರೀ ಬೇಡ್ಕೊಂಡು ಹೋದ್ರು ನಿಮ್ ಕೆಲ್ಸ ಆಗ್ಬೇಕು. ಸ್ನೇಹಿತರೆ, ನೀವು ನೋಡ್ತಾ ಇದ್ರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಸಮಾಧಿ ಇದೆ. ಸಮಾಧಿಯಲ್ಲಿ ಜನರೆಲ್ಲ ಬಂದು ಇಲ್ಲಿ ನೋಡಿಲ್ಲ ಹುಟ್ಟಿದ ತಾರೀಕು ಮತ್ತು ಅವ್ರದ್ದು ಮರಣ ಹೊಂದಿದೆ. ಐತಿ ಜನವರಿ 1831 ಅವ್ರ ಇದು ಆಗಿದೆ. ಆಗಸ್ಟ್ 15 ಅವ್ರು ಹುಟ್ಟಿದ್ದೆ. ಮತ್ತು ಇಲ್ಲಿ ಆ್ಯಕ್ಚುಲಿ ಕಾಯಿಗಳನ್ನು ಕಟ್ಟಿದ್ದಾರೆ. ಯಾಕೆ ಕಾಯಿಗಳನ್ನು ಕಟ್ಟಿದ್ದಾರೆ ಅಂತಂದರೆ ಜನರ ತಮ್ಮ ಇಚ್ಛೆ ಪ್ರಕಾರ ಇಲ್ಲಿ ಕಾಯಿ ಕಟ್ಟೋದ್ರೆ ಚೆನ್ನಾಗಿ ಮಕ್ಕಳಾಗ್ತಾರಂತ. ಗಂಡು ಮಕ್ಕಳ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಥರ ಮಕ್ಕಳಾಗಲಿ ಅಂತ ಕಟ್ಟಿ ಹೋಗ್ತಾರೆ. ನೀವು ನೋಡತ್ರಿ ಎಷ್ಟು ಕಾಯಿಗಳನ್ನು ಇಲ್ಲಿ ಕಟ್ಟಿ ಹೋಗಿದ್ದಾರೆ. ಎಷ್ಟು ಸುಂದರವಾದ ಪ್ಲೇಸ್ ಇದೆ. ಆ್ಯಕ್ಚುಲಿ ಇದು ಸಮಾಧಿ ಅನ್ನೋಕ್ಕಿಂತ ಒಂಥರ ಇದು ಥರ ಪ್ಲೇಸ್ ಆಗಿಬಿಟ್ಟಿದೆ. ಇದೊಂಥರ ಕಲ್ಚರಲ್ ಒಂಥರ ದೇವಸ್ಥಾನ ಟೈಪ್ ಒಂಥರ ಇದು ಆಗ್ಬಿಟ್ಟಿದೆ. ನೋಡ್ತಾ ಇದ್ರಿ ನೀವು ಎಷ್ಟು ಚೆನ್ನಾಗಿ ಇಲ್ಲೆಲ್ಲ ಕಟ್ಟಿದ್ದಾರೆ ಕಾಯಿಗಳನ್ನು. ಏನಪ್ಪ ವ್ಯಾಪಾರ ಮಾಡುವಂತ ಅಣ್ಣಾರು ಏನು ಮಾತಾಡ್ತಾರೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ ಅಣ್ಣಾರ. ಏನು ನಿಮ್ಮ ಹೆಸರು? ನನ್ನ ಹೆಸರು ಹಸನ. ಹಸನ್ ಅಂತ. ಈಗ ನಾವು ಸಂಗೊಳ್ಳಿ ರಾಯಣ್ಣ ಗುಡಿಯಾಗ ಕೆಲಸ ಮಾಡ್ತೇವೆ. ರಾಯಣ್ಣ ಗಾರ್ಡನ್ ಕೆಲಸ ಮಾಡ್ತೇವೆ. ಈಗ ಸಮಾಧಿ ರೀ, ಈಗ ಸಮಾಧಿ ಇದ ರಾಯಣ್ಣ ಸಮಾಧಿ ಇದೆ. ಮತ್ತೆ ಗಲ್ ಶಿಕ್ಷಾ ಕೊಡಿಲ್ಲ, ಆ ಕಡೆ ಮ್ಯಾಗ ಐತಿ, ಮ್ಯಾಗ ರಾಯಣ್ಣ ಸರ್ಕಲ್ ಲೆಫ್ಟಿಗೆ ಹೋಗುದು. ಲೆಫ್ಟ್ಲಿಂದ ಮುಂದ ಒಂದ್ ಕಮಾನ್ ಐತಿ ದೊಡ್ಡ, ಆ ಕಮಾನಿಂದ ಒಳಗ ಹೋಗುದು. ಮಾಡಿ ಎಷ್ಟು ವರ್ಷ ಐತಿ ಇದು? ಕಮ್ಸ್ ಕಮ್ ಈಗ ಅದ್ರ ಮೇಲೆ ಅಲ್ಲಿ ಬೋರ್ಡ್ ಐತಿ ಸರ್, ನಮಗೂ ಅಷ್ಟು ಇದೆ ಇಲ್ಲ. ಆದ್ರೆ ಸಮಾಧಿ ಮಾಡಿದ್ರೆ ಇಲ್ಲ, ಸಮಾಧಿ ಮಾಡಿದ್ರೆ ಇಲ್ಲ. ಮತ್ತೆ ಚಂದ್ ಬಸವೇಶ್ವರ ಏನಂತ ಅವ ಈ ಗಿಡ ನೆಟ್ಟಿದ್ರಿ. ಚಂದ್ ಬಸವಣ್ಣ ಅವರು ಗಿಡ ನೆಟ್ಟಿದ್ದ ಇಲ್ಲ ಸಮಾಧಿ. ಮತ್ತ ಅಲ್ಲಿ ಗಲ್ ಶಿಕ್ಷಕ ಕೊಟ್ಟಿದ್ದ ಅಲ್ಲಿ ಗಲ್ ಶಿಕ್ಷಕ. ಹಾ, ಗಿಡ ನೆಟ್ಟಿದ್ದ ಅವ್ರಿಗೆ. ನೋಡಿರಲ್ಲ ಸ್ನೇಹಿತರೆ, ಇಲ್ಲಿನ ಗ್ರಾಮಸ್ಥರು ಏನ್ ಮಾತಾಡಿದ್ರೆ ಏನ್ ಹೇಳಿದ್ರೆ ಅಂತ ನೀವು ಕೂಡ ಬಂದು ವೀಕ್ಷಣೆ ಮಾಡಿ ನಂದಗಣದಲ್ಲಿ. ಇದೊಂಥರ ದೇವಸ್ಥಾನದ ಟೈಪ್ ಒಂಥರ ಸ್ಪಿರಿಚುವಲಿ ನಿಮ್ಗೆ ಇದು ಆಗುತ್ತೆ. ಆ ಕಾರಣದಿಂದ ನೀವು ಕೂಡ ಬಂದು ವೀಕ್ಷಣೆ ಮಾಡಿ ನಂದಗಣ ಗ್ರಾಮದಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ,
ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದು ಸಮಾಧಿಯ ಒಂದು ಸುಂದರವಾದ ನೋಟವನ್ನು ನೋಡಿದ್ರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.